ಮನೋಜ್ ಭಟ್ಕಳ ಅಂತ. ಸ್ಪಂದನ್ ಉಜ್ಜಿರಿ. ಸ್ಪಂದನ್ ಶೆಟ್ಟಿ ಉಜ್ಜಿರಿ. ಧರ್ಮಸ್ಥಳ ಹತ್ರ ನಿಯರ್ ಬೈ. ನಾನು 3 ವರ್ಷದಿಂದ ಓಡಿಸ್ತಾ ಇದ್ದೇನೆ. ನಾನು 2 ಕರೆಕ್ಟ್ ಆಗಿ 2 ವರ್ಷ ಇವಾಗ. ತುಂಬ ಖುಷಿ ಇದೆ. ಅನ್ಕೊಂಡಿದ್ದೀನಿ ನೈಟ್ ಇನ್ನೂ ಜಾಸ್ತಿ ಜನ ಸೇರ್ಬೋದು. ನಾ ಸರ್ ನಾನು ಬೆಂಗಳೂರು ನೋಡಿದ್ದೆ ಫಸ್ಟ್ ಟೈಮ್. ನಾನು ಇಷ್ಟೆಲ್ಲ ಜನ ಸೇರ್ತಾರೆ ಅನ್ಕೊಂಡಿರಲಿಲ್ಲ. ಇಲ್ಲಿ ಸಿಕ್ಕಾಪಡೆ ಜನ ಸೇರಿದ್ದಾರೆ ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾರೆ. ತುಂಬ ಖುಷಿ ಅನ್ನಿಸ್ತದೆ. ಹಾಂ ಒಂದು ಓಡಿಸಿ ಬಂದು ಟೈಮಿಂಗಿಗೆ ಹೋಗ್ಬೇಕೀಗ. ಹಾಂ ಇಲ್ಲ ಇಲ್ಲ ಅದು ಟೈಮಿಂಗ್ ಓಡಿಸಿದ್ದು ಇನ್ನೂ ಚಾನ್ಸಿಗೆ ಓಡಿಸಿವಿ ಟೈಮಿಂಗ್ಸಿಗೆ. ಆಮೇಲೆ ಕಾಂಪಿಟೇಷನ್ ಆಗ್ತಾರೆ. ನಾವು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತೀವಿ ಬೆಳಿಗ್ಗೆ ಇದು ಕೋಣ ಜೊತೆಗೆ ಪ್ರಾಕ್ಟೀಸ್ ಮಾಡ್ತೀವಿ. ಕೋಣಗೆ ಫಸ್ಟ್ಗೆ ಪ್ರಾಕ್ಟೀಸ್ ಕೊಡ್ತೀವಿ, 5-6 ಪ್ರಾಕ್ಟೀಸ್ ಕೊಟ್ಟು ಆಮೇಲೆ ಸೆಟ್ ಮಾಡಿದ್ದೀವಿ ಓಡಿಸೋದು. ರಿಸ್ಕ್ ಇರುತ್ತೆ. ಹಾಂ ಆಯಿಲ್ ಫುಡ್ ಎಲ್ಲ ಜಾಸ್ತಿ ತಿನ್ನಕ್ಕೆ ಹೋಗೋಲ್ಲ. ಫಾಸ್ಟ್ ಫುಡ್ ಚೈನೀಸ್ ಎಲ್ಲ ತಿನ್ನಕ್ಕೆ ಹೋಗಲ್ಲ. ದೆನ್ ಗಂಜಿ ಊಟ ಅದೆಲ್ಲ ಮಾಡಿದೆ. ಹ್ಞೂ ಅದು ನಾವು ಸೇಮ್ ಆಯಿಲ್ ಫುಡ್ ಎಲ್ಲ ತಿನ್ನಲ್ಲ. ಸೇಮ್ ಮನೇಲಿ ಬಾಯ್ಲ್ ರೈಸ್. ಹೌದು ಸ್ವಲ್ಪ ಕಾಲೆಲ್ಲ ಅವಾಗ ಉಳುಕ್ತಾ ಇರ್ತದೆ. ಅದಕ್ಕೆ ಬ್ಯಾಂಡೇಜ್ ಹಾಕಿ ಮತ್ತೆ ಪಟ್ಟಿ ಗಿಟ್ಟಿ ಹಾಕಿ ಮತ್ತೆ ಓಡಿಸೋದು. ಏಟಾಗಿದೆ ಫಸ್ಟ್ ವೀರೋ ಎಲ್ಲ ಚೋಲಿ ಹೋಗಿದೆ. ಮೈದೆಲ್ಲ ಸಿಪ್ಪೆ ಹೋಗಿತ್ತು. ಆಮೇಲೆ ಕಾಲಿಗೆಲ್ಲ ಆಗ್ತಾ ಇರ್ತದೆ. ಅದು ಕಾಮನ್. ಅದು ಅಂದರೆ ಒಂದೊಂದು ಟ್ರ್ಯಾಕ್ ಒಂದೊಂದು ಥರ ಇರುತ್ತೆ. ಕಲ್ಲಿರುತ್ತೆ ಕೆಲವೊಂದು ಟ್ರ್ಯಾಕಲ್ಲಿ, ಕೆಲವೊಂದು ಟ್ರ್ಯಾಕಲ್ಲಿ ಸ್ಮೂತ್ ಇರುತ್ತೆ. ಟ್ರ್ಯಾಕ್ ಒಳ್ಳೆದಿದೆ ಅಂದರೆ ನಮ್ಮ ಊರಿನ ಕಂಬಳಗಿಂತ ಇದು ಟ್ರ್ಯಾಕ್ ತುಂಬ ದೊಡ್ಡದು. ಹಾಂ ಒಳ್ಳೆಯದು. ಟ್ರ್ಯಾಕ್ ತುಂಬ ಸ್ಮೂತ್ ಇದೆ, ತುಂಬ ಲಾಂಗ್ ಇದೆ ಮತ್ತು ಒಳ್ಳೆ ಆಗ್ತದೆ ಓಡಲಿಕ್ಕೆ ಅಡ್ಡಿಲ್ಲ. ಅದು ಏನು ಮಾಡ್ತಾರೆ ಗೊತ್ತಿಲ್ಲ. ಇವರು ಈ ಕಡೆ ನಮ್ಮ ಕಡೆ ಎಲ್ಲ ನಾನ್ ಸ್ಟಾಪ್ ಮಾಡ್ತಾರೆ 2 ಡೇಸ್. ನಮ್ಮದು ಕೋಣದು ಮಾಲೀಕರು. ಅಂದರೆ ನಾವು ಬೇಕು ಅಂತ ಬಿಟ್ಟರೆ ನಾವು ಅನ್ಯಾಯ ಮಾಡಿದೆ ಹಾಗೆ. ಅದು ಬಿಡಲ್ಲ ನಾವು, ಅದು ಒಂದು ಗ್ರಿಪ್ಪಲ್ಲಿ ಇಟ್ಕೊಳ್ತೀವಿ ಅಷ್ಟೇ. ಬಿಟ್ಬಿಟ್ರೆ ಕೋಣ ಓಡಿ ಪಾಸ್ ಮಾಡಿದರೆ ಪಾಸ್ ಆಗುತ್ತೆ, ಅಂದರೆ ಕೋಣಗಳು ಕಡಿಮೆ ಮಾಡುತ್ತೆ. ನಾವು ಜಾಕಿದ್ರೆ ಮಾತ್ರ ಕೋಣ ಓಡೋದು ಜಾಸ್ತಿಯಾಗಿ, ಇಲ್ಲದ್ರೆ ಓಡಲ್ಲ. ಇಲ್ಲ ಅದು ಸ್ವಲ್ಪ ಹೆದರಿಕೆ ಅಷ್ಟೇ, ಹೊಡಿಲಿಕ್ಕೆ ಇಲ್ಲ. ಇಲ್ಲ ಹೆದರಿಕೆ ಅಷ್ಟೇ. ಹೌದು ಇಲ್ಲ ಹಾಂ ಚೆನ್ನಾಗಿರ್ತದೆ. ಹೌದು ನೋಡಿದರೆ ಜಾಸ್ತಿ ಅಗ್ರೆಸಿವ್ ಆಗುತ್ತೆ. ಇಲ್ಲ ನಾನು ಸೆಕೆಂಡ್ ಇಯರ್ ಅಲ್ವಾ, ಒಂದು ಮೆಡಲ್ ಆಗಿದೆ ದೇವರನ ಕಂಬಳ ದೇವರ ಕಂಬಳ. ಆಮೇಲೆ ಸೆಮಿ ಆಗಿದೆ ತುಂಬ ಕಂಬಳ. ನಾವು ಸ್ವಲ್ಪ ನಮ್ಮ ಭಟ್ಕಳದಲ್ಲಿ ಸ್ವಲ್ಪ ಗದ್ದೆ ಕಂಬಳ ಅಂತ ಮಾಡ್ತಾರೆ, ಸಾಂಪ್ರದಾಯಿಕ ಕಂಬಳ. ಅಲ್ಲಿ ತುಂಬ ಮೆಡಲ್ ಆಗಿದೆ ನನಗೆ. ಈ ಕಡೆ ಇಲ್ಲಿ ಜೋಡುಗರೆ ಕಂಬಳ ಅಂತ ಇಲ್ಲಿ ಸೆಮಿ ಎಲ್ಲ ಮಾಡಿದ್ದೀನಿ ಸುಮಾರು. ಇಲ್ಲ ಏನು ಮಾಡಲ್ಲ ಅದು, ಅದಕ್ಕೆ ಎಕ್ಸಸೈಸ್ ಮಾಡೋದು ಅದು ರೇಸ್ ಮಾಡೋದು ಅಷ್ಟೇ. ಅದು ಕರೆಕ್ಟಾಗಿ ಗೊತ್ತಿಲ್ಲ, ಕೋಳದ ಮಾಲೀಕರ ಹತ್ರ ಮೇಲೆ ಡಿಪೆಂಡ್. ಅದು ಅದ್ರ ನಾವೀಗ ಕಂಬಳ ವಾರಕ್ಕೊಂದು ನಡೀತದೆ ಇಲ್ಲಿ ಆ ಕಡೆ ಮಂಗಳೂರು ಸೈಡ್. ಒಂದು ಕಂಬಳ ಆಯಿತು, ಇನ್ನು ಡೈಲಿ ಸಟರ್ಡೆ ಸಂಡೇ ಇರುತ್ತೆ ಇಲ್ಲಿಂದ ಹೋಗಿ. ಇಲ್ಲ ಬೇರೆ ಇದು ಇದೊಂದು ಪ್ಯಾಷನ್ ಥರ ಕೊಡ್ತಾರೆ, ಪರ್ಚೇಸ್ ಮಾಡ್ತಾರೆ ನಮ್ಮನ್ನು ಮಾಡ್ತಾರೆ. ಹ್ಞೂ ಅವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೋಗ್ಬೇಕು. ವೆಲ್ಕಮ್.